ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇನ್ ಸಂಕ ಸಿಗ್ತದೆ, ಬಟ್ ಇಲ್ಲೊಂದು ಶಾಕಿಂಗ್ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಪ್ರಮುಖ ಸೂಚನೆ, ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ವಿಷಯದಲ್ಲಿ ಸಿಗುವ ಗ್ರೇನ್ ಸಂಕ ಸಿಗ್ತದೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಕೆಮಿಸ್ಟ್ರಿ ಪೇಪರಲ್ಲಿ ಗ್ರೇನ್ ಸಂಕ ಕೂಡ ಸಿಗ್ತದೆ. ನಾನು ಹೇಳ್ತಿರೋದು ಯಾವ ಗ್ರೇನ್ ಸಂಕ ಅಂತ, ಗ್ರೇನ್ ಸಂಕ ಅಂದರೆ ಈ ಹಿಂದೆ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದರು, SSLC ವಿದ್ಯಾರ್ಥಿಗಳಿಗೆ 10%, PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಅಂತ ಗ್ರೇ ಸಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಬಟ್ ಅಲ್ಲಿ ಯಾವುದೇ ರೀತಿ ಕಂಡೀಷನ್ ಹೇಳಿರಲಿಲ್ಲ. ಈಗ ಒಂದು ಕಂಡೀಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಏನಂದರೆ ಈ ಸಿಗುವ 5% ಗ್ರೇ ಸಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸಿಗೋದಿಲ್ಲ. ಗ್ಯಾಪ್ನಲ್ಲಿ 5% ಗ್ರೇ ಸಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇದು ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ, ನಂತರ ಯಾವ ವಿದ್ಯಾರ್ಥಿಗಳು ಇನ್ನು ಕೆಲವೇ ಅಂಕಗಳನ್ನ ಪಡೆದುಕೊಂಡ್ರೆ ಉತ್ತೀರ್ಣರಾಗ್ತೀರಾ, ಅಥವಾ ಇನ್ನು ಕೆಲವೇ ಅಂಕಗಳು ಒಂದು 5-10 ಅಂಕಗಳು ಬಂದರೆ ನೀವು ಪಾಸ್ ಆಗ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ 5% ಗ್ರೇಸ್ ಅಂಕ ಸಿಗ್ತದೆ. ಇದು ಎಲ್ಲ ವಿಷಯದಲ್ಲಿ ಸಿಗೋದಿಲ್ಲ, ಮ್ಯಾಕ್ಸಿಮಮ್ ಟು ಮಿನಿಮಮ್ ಒಂದು ವಿಷಯದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೂಡ ಸಿಗ್ತದೆ. ಇದು ಅಪ್ಲಿಕೇಬಲ್ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಸಿಗೋದಿಲ್ಲ. ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ ಮತ್ತು ಯಾವ ವಿದ್ಯಾರ್ಥಿಗಳು ಇನ್ನು ಕೆಲವೇ ಅಂಕ ಬಂದರೆ ಪಾಸ್ ಆಗ್ತೀರಾ, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳಿಗೆ 3 ವಿಷಯಗಳಲ್ಲೇ ಕೊಡ್ತಾರೆ, ಬಟ್ PUC ವಿದ್ಯಾರ್ಥಿಗಳ ವಿಷಯಗಳ 5% ಇರೋ ಕಾರಣ ಕಡಿಮೆ ಅಂಕಗಳು ಸಿಗ್ತದೆ. ಆ ನಿಟ್ಟಿನಲ್ಲಿ 1-2 ಮ್ಯಾಕ್ಸಿಮಮ್ 1-2 ವಿಷಯಗಳಲ್ಲಿ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಅದು ನೀವು 5-10 ಅಂಕಗಳು ಮಾತ್ರ ಸಿಗಬಹುದು. ಇದು ಇವತ್ತಿನ ಶಾಕಿಂಗ್ ಅಪ್ಡೇಟ್. ಯಾವ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿರುತ್ತೆ. ಕೆಮಿಸ್ಟ್ರಿ ಪೇಪರ್ಗೆ ಸಿಗುವ ಗ್ರೇಸ್ ಅಂಕ ಆ್ಯಸ್ ಯೂಸ್ವಲ್ ಸಿಗುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಹೇಳ್ತಿರೋದು ಬೋರ್ಡ್ ಅವರು ನೀಡಿರುವ 5% ಕೋವಿಡ್ ಗ್ರೇಸ್ ಮಾರ್ಕ್ಸ್ ಆಗಿರ್ತದೆ. ಥ್ಯಾಂಕ್ ಯು ಫಾರ್